ಹಾಯ್, ಎಲ್ರಿಗೂ ನಮಸ್ತೆ. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವ್ರ ಸುದ್ದಿ, ನಿನ್ನೆ ಮಾತ್ರ ಅಲ್ಲ ಆಲ್ರೆಡಿ 3 ತಿಂಗಳಿಂದ ದರ್ಶನ್ ಅವ್ರ ಸುದ್ದಿ ದಿನಕ್ಕೆ ಒಂದು ಸುದ್ದಿ ಅಂತೂ ಪಕ್ಕ ಬಂದೇ ಬಂದಿರುತ್ತೆ. ನ್ಯೂಸ್ ಚಾನಲಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಪ್ರತಿಯೊಂದ್ರಿಗೂ ದರ್ಶನ್ ಅವ್ರದ್ದು ಒಂದು ಸುದ್ದಿ ಅಂತೂ ಪಕ್ಕ ಇರುತ್ತೆ. ಎಷ್ಟೇ ಏನೋ ವಕೀಲರು, ಲಾಯರು ಬೇಲ್ಗೆ ಅಪ್ಲೈ ಮಾಡಿದಾಗ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಅವ್ರ ಶ್ರೀಮತಿ ಮತ್ತು ಲಾಯರ್ ಕೂಡ, ಅವ್ರ ತಮ್ಮ, ಅವ್ರ ತಾಯಿ ಕೂಡ. ಆಗ ಪೊಲೀಸ್ನವರು ದರ್ಶನ್ ಅವ್ರನ್ನ ಕರ್ಕೊಂಬರಬೇಕಾದ್ರೆ ಮೀಡಿಯಾದವರು ಕ್ಯಾಮ್ರಾ ಹಿಡ್ಕೊಂಡು ಅವ್ರನ್ನೇ ಶೂಟ್ ಮಾಡ್ತಿರ್ಬೇಕಾದ್ರೆ ಮೀಡಿಯಾದವರಿಗೆ ದರ್ಶನ್ ಅವರು ಮಿಡಲ್ ಫಿಂಗರ್ ತೋರಿಸಿದ್ದಾರೆ ಎರಡು ಬೆಳ್ಳಲ್ಲಿ, ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೆ ಬೋತ್ ಅಂತ ಅಂದ್ಬಿಟ್ಟು ಮೀಡಿಯಾದವರು ದರ್ಶನ್ ಅವ್ರಿಗೆ ಜೈಲ್ಗೆ ಹೋದರೂ ದುರಹಂಕಾರ ಅಡಗಿಲ್ಲ ಹಂಗೆ ಹಿಂಗೆ ಅಂತನ್ಬಿಟ್ಟು ಸುದ್ದಿ ಮಾಡ್ತಾ ಇದ್ದಾರೆ. ಯಾವ ಥರ ಆಯಿತು ಅಂತಂದರೆ, ಇವಾಗ ಹೋಗಿ ಅವರು ದರ್ಶನ್ ಯಾಕಪ್ಪ ನಮಗೆ ಮಿಡಲ್ ಫಿಂಗರ್ ತೋರಿಸ ಅಂತ ಕೇಳೋಕ್ಕೂ ಆಗಲ್ಲ. ಕೇಳಿದ್ರೆ ಈ ಒಂದು ಬಿಗ್ ಬಾಸ್ ಎಪಿಸೋಡ್ ಒಳಗೆ ಚಕ್ರವರ್ತಿ ಚಂದ್ರಚೂಡ್ರವರು ಒಬ್ಬಳು ಕಂಟೆಸ್ಟೆಂಟ್ಗೆ ಮಿಡಲ್ ಫಿಂಗರ್ ತೋರಿಸ್ತಾರೆ. ಆವಾಗ ಸುದೀಪ್ ಅವ್ರು ಕೇಳ್ತಾರೆ, ನಮಗೆ ಈ ಬೆಳ್ಳು ಇದಕ್ಕೆ ಬರುತ್ತೆ, ಈ ಬೆಳ್ಳು ಇದಕ್ಕೆ ಬರುತ್ತೆ ಅಂದರೆ ಈ ಬೆಳ್ಳು ತೋರಿಸ್ತೀವಲ್ಲ, ನೀವು ತೋರಿಸಿದ್ರಲ್ಲ ಅದು ಯಾವುದಕ್ಕೆ ಹೋಲುತ್ತೆ ಅಂತ ಕೇಳಿದಾಗ ಚಕ್ರವರ್ತಿ ಚಂದ್ರಚೂಡ್ ಅವರು ಏನೋ ಒಂದು ಅಷ್ಟು ಹೇಳ್ತಾರೆ. 4 ಬೆರಳುಗಳು, 4 ಆಳು, 3 ಅಧ್ವಾನ, ಈ ಬೆಳ್ಳು ವಾಯು, 3 ಬೆಂಕಿ, ಅಗ್ನಿ, ಸ್ಪರ್ಶ ಅಂತ ಅಂದ್ಬಿಟ್ಟು ಏನೇನೋ ಹೇಳ್ತಾರೆ. ಅದೇ ರೀತಿ ಇವಾಗ ದರ್ಶನ್ ಅವ್ರನ್ನ ಹೋಗಿ ಕೇಳಿದ್ರೆ, ನನ್ನ ಇಷ್ಟ, ನನ್ನ ಬೆಳ್ಳು, ನಾನು ಯಾವ್ದನ ತೋರಿಸ್ಕೊತೀನಿ, ನಿಮಗೇನು, ನೀವೇನು ಸುದ್ದಿ ಮಾಡ್ಕೊತೀರೋ ಮಾಡ್ಕೊಳ್ಳಿ, ನಿನ್ನ ಇಷ್ಟ ಬಂದು ಸುದ್ದಿ ಮಾಡ್ಕೊಳ್ಳಿ, ಈಗ ಆಲ್ರೆಡಿ ಮಾಡಿದ್ದೀರಾ. ಆಮೇಲೆ ಅವ್ರ ಭಾಷೆ ಲ್ಯಾಂಗ್ವೇಜ್ ಗೊತ್ತೇ ಬರುತ್ತಲ್ಲ, ಆ ಲ್ಯಾಂಗ್ವೇಜಲ್ಲಿ ಪಕ್ಕ 100% ಇನ್ನೊಂದ್ಸಲಿ ಬೈತಾರೆ ಅಷ್ಟೆ. ಆದ್ರೂ ಅವ್ರ ಚಕ್ರವರ್ತಿ ಚಂದ್ರಚೂಡ್ ಅವರು ಹೇಳಿದ ಪ್ರಕಾರ ವಾಯು, ಅಗ್ನಿ, ಮೂಲ, ಜಲ ಇರ್ಬೋದೇನೋ ಅಪ್ಪ, ಆ ಥರ ಯಾವ್ದೇನೋ ಒಂದು ಇರುತ್ತೆ. ಇದನ್ನ ಚಕ್ರವರ್ತಿ ಚಂದ್ರಚೂಡ್ ಅವ್ರನ್ನ ಏನಾದರೂ ನಾವು ಕೇಳಿದ್ರೆ, ಇಲ್ಲ ಅಂತಂದರೆ ಬಿಗ್ ಬಾಸ್ ಎಪಿಸೋಡಲ್ಲಿ ಅವ್ರದ್ದು ಎಪಿಸೋಡ್ ಬಂದಾಗ ನಾವೇನಾದರೂ ನೋಡಿದ್ರೆ ಅದು ನಮಗೆ ಪಕ್ಕ ಗೊತ್ತಾಗುತ್ತಪ್ಪ.